ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಮಹೋತ್ಸವ ಹಬ್ಬ ಮತದಾನ ಪ್ರಕ್ರಿಯೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇದೀಗ ತಾನೇ ಅಂತ್ಯವಾಗಿದೆ ಸಾಕಷ್ಟು ರೋಚಕ ಸುದ್ದಿಗಳಿದೆ ಎಲ್ಲವನ್ನ ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ ನಾನು ನಿಮಗೆ ನೀಡ್ತೀನಿ ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಕರ್ನಾಟಕ ವಿಧಾನಸಭೆ ಮತದಾನ ಪ್ರಕ್ರಿಯೆ ಅಂತ್ಯ ಸಂಜೆ 6 ಗಂಟೆ ವೇಳೆಗೆ 65.77 ರ ಮತದಾನ ಮಧ್ಯಾಹ್ನದ ಬಳಿಕ ಬಿರುಸುಗೊಂಡ ಹಕ್ಕು ಚಲಾವಣೆ ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ವೋಟಿಂಗ್ ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದು ಕನಕಪುರದಲ್ಲಿ ಡಿಕೆ ಹಕ್ಕು ಚಲಾವಣೆ ಕುಟುಂಬ ಸಮೇತ ಬಿಡದಿಯಲ್ಲಿ ಓಟ್ ಹಾಕಿದ ಎಚ್ಡಿಕೆ ಬೂತ್ ಪರಿಶೀಲನೆಗೆ ಬಂದ ಸೋಮಣ್ಣಗೆ ಅಡ್ಡಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಮತದಾನದ ದಿನ ವರ್ಣ ರಣಗಣದಲ್ಲಿ ಹೈಡ್ರಾಮಾ ಮತದಾನ ಅರ್ಧಕ್ಕೆ ನಿಲ್ಲಿಸುತ್ತಿದ್ದಾರೆ ಎಂದು ತಪ್ಪು ಕಲ್ಪನೆ ವಿಜಯಪುರದ ಗ್ರಾಮವೊಂದರಲ್ಲಿ ವೋಟಿಂಗ್ ಮಷಿನ್ ಪೀಸ್ ಪೀಸ್ 20ರಿಂದ 25 ಜನರು ವಶಕ್ಕೆ ಹಕ್ಕು ಚಲಾಯಿಸಿದ ಶಿವಣ್ಣ ಸುದೀಪ್ ದರ್ಶನ್ ಯಶ್ ಮೈಸೂರು ರಾಜವಂಶಸ್ಥರಿಂದಲೂ ಹಕ್ಕು ಚಲಾವಣೆ ಮೈಸೂರಿನಲ್ಲಿ ಮತ ಹಾಕಿದ ಜಾವಗಲ್ ಶ್ರೀನಾಥ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮತದಾನ ಮುಕ್ತಾಯಗೊಂಡಿದೆ ರಾಜ್ಯಾದ್ಯಂತ ಮತದಾರರು ಅತಿ ಉತ್ಸಾಹದಿಂದ ಈ ಬಾರಿ ಮತವನ್ನು ಚಲಾಯಿಸಿದ್ದಾರೆ ಹೆಚ್ಚಿನ ಕಡೆ ವರುಣನ ಅಡ್ಡಿ ಆತಂಕ ಆಗಿಲ್ಲ ಎಲ್ಲವನ್ನ ಕಡೆ ವೆದರ್ ರಿಪೋರ್ಟ್ ಮಳೆ ಬಂದ್ಬಿಡುತ್ತೆ ಕಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಏನೂ ಆಗಿಲ್ಲ ಸುಸೂತ್ರವಾಗಿ ಸಾಗಿದೆ ಕೆಲವೆಡೆ ಸಣ್ಣಪುಟ್ಟ ಗಲಾಟೆ ಕಾರ್ಯಕರ್ತರ ನಡುವೆ ಘರ್ಷಣೆ ಕೈಕೊಟ್ಟ ಮತಯಂತ್ರ ಕೆಲವೊಂದು ಗೊಂದಲವನ್ನು ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಬಹುತೇಕ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಪೂರ್ಣವಾಗಿದೆ 224 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ 2615 ಅಭ್ಯರ್ಥಿಗಳ ಭವಿಷ್ಯದೀಗ ಮತಪಟ್ಟಿಕೆಯಲ್ಲಿ ಭದ್ರವಾಗಿದೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮತದಾನದ ಶೇಕಡವಾರು ಪ್ರಮಾಣ ಹೆಚ್ಚಾಗಿದೆ ಸಂಜೆ 6 ಗಂಟೆ ವೇಳೆಗೆ ಶೇಕಡ 65.77% ಮತದಾನವಾಗಿದೆ ಎಂದು ಅಪ್ಡೇಟ್ ಆಗ್ತಾ ಇರುತ್ತೆ ಅಕ್ಯುರೇಟ್ ಮಾಹಿತಿ ಬರೋವರೆಗೂ ಕೂಡ ಒಟ್ಟಾರೆ ಕರ್ನಾಟಕದ ಚುನಾವಣೆ ಪರ್ಸೆಂಟೇಜ್ 65ರಿಂದ 66ರ ಸುಮಾರು ಇದೆ ಈ ಪೈಕಿ ರಾಮನಗರದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ 78ಕ್ಕೂ ಅಧಿಕಷ್ಟು ಮತದಾನವಾಗಿದೆ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಕಡಿಮೆ ಅಂದ್ರೆ ಶೇಕಡ 48.63% ಮತದಾನವಾಗಿದೆ ಇನ್ನು ಸಂಜೆ ಆಗುತ್ತಲೇ ರಾಜ್ಯದ ಬಹುತೇಕ ಮತಗಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆ ಮತದಾರರು ಆಗಮಿಸಿದ್ದು ಸರದಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ಹೆಚ್ಚಾಗಿ ಕಂಡು ಬರ್ತಿತ್ತು ಮತದಾನ ಅಂತ್ಯಕ್ಕೆ ಕೆಲವೇ ನಿಮಿಷಗಳಿದ್ದರೂ ಕೂಡ ಮತದಾರರ ಸಂಖ್ಯೆ ಮಾತ್ರ ಜಾಸ್ತಿಯಾಗಿತ್ತು ಇದು ಈ ಬಾರಿಯ ಮತ್ತೊಂದು ಲೆಕ್ಕಾಚಾರ ಕೆಲವು ಕಡೆ ಏನೋ ಒಂದು ಅನಿವಾರ್ಯ ಕೆಲಸಗಳಿಂದ ವೋಟಿಂಗ್ ಪ್ರಕ್ರಿಯೆಯನ್ನು ಸಂಜೆಗೆ ಇಟ್ಕೊಂಡವರು ಸಂಜೆ ಇನ್ನೇನೋ ಒಂದು ಅರ್ಧ ಗಂಟೆ ವೋಟಿಂಗ್ ಬಾಕಿ ಇದೆ ಅಂದ್ರೂ ಕೂಡ ಕೆಲವು ಬೂತ್ಗಳಲ್ಲಿ 200 ಜನ ಸರದಿ ಸಾಲಿನಲ್ಲಿ ನಿಂತಹ ದೃಶ್ಯಗಳು ಕಂಡು ಬರ್ತಿತ್ತು ಕೆಲವು ಕಡೆ ಬೇರೆ ಲೆಕ್ಕಾಚಾರಗಳು ಕೆಲವು ಕಡೆ ಒಂದಷ್ಟು ವ್ಯತ್ಯಾಸಗಳು ಹೀಗಾಗಿ ಏನೇ ಆದರೂ ಕೂಡ ಬೆಳಗ್ಗೆ ಒಂದಷ್ಟು ಬಿರುಸಿತ್ತು ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ನಿಧಾನಗತಿಯಾಗಿದ್ದು ಸಂಜೆ ವೇಳೆಗೆ ಮತ್ತೆ ಚುರುಕುಗೊಂಡು ಶೇಕಡ 65ರಿಂದ 66ರಷ್ಟು ಮತದಾನ ಈ ಬಾರಿಯ ಚುನಾವಣೆಯಲ್ಲಿ ಆಗಿದೆ ಅಂತ ಹೇಳ್ಬೋದು ಇನ್ನ ಘಟಾನುಘಟಿಗಳು ಎಲ್ಲೆಲ್ಲಿ ಯಾರ್ಯಾರು ಓಟ್ ಹಾಕಿದ್ರು ಅನ್ನೋದನ್ನ ನೋಡೋದಾದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿಯಲ್ಲಿ ಮಗ ಭರತ್ ಮಗಳು ಅದಿತಿ ಜೊತೆಗೆ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ರು ಸರದಿಯಲ್ಲಿ ನಿಂತು ಬಸವರಾಜ ಬೊಮ್ಮಾಯಿ ಅವರು ಮತದಾನದ ಹಕ್ಕು ಚಲಾಯಿಸಿದ್ರು ಬಳಿಕ ಮಾತನಾಡಿದ ಸಿಎಂ ಜನರು ಮನೆಯಿಂದ ಹೊರಬಂದು ಮತ ಹಾಕುವಂತೆ ಕರೆ ನೀಡಿದ್ರು ಏನು ಮಾಜಿ ಸಿಎಂ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ತಮ್ಮ ಸ್ವಗ್ರಾಮ ಸಿದ್ದರಾಮನ ಹುಂಡಿಯಲ್ಲಿ ಮತದಾನ ಮಾಡಿದ್ರು ಈ ವೇಳೆ ಅಳಿಸಲಾಗದ ಶಯನ ಅವರ ಬಲಗೈ ಬೆರಳಿಗೆ ಹಾಕಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಕನಕಪುರ ವಿಧಾನಸಭಾ ಕ್ಷೇತ್ರದ ತಮ್ಮ ಹುಟ್ಟೂರು ಕೋಡಿಹಳ್ಳಿ ಗ್ರಾಮದಲ್ಲಿ ಕುಟುಂಬ ಸಮೇತರಾಗಿ ಓಟ್ ಹಾಕಿದ್ರು ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದಾರೆ ಬಿಡದಿ ಪುರಸಭೆ ವ್ಯಾಪ್ತಿಯ ಕೇತಿಗಾನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಸಾಮಾನ್ಯರಂತೆ ಸರದಿ ಸಾಲಿನಲ್ಲಿ ನಿಂತು ಎಚ್ ಡಿಕೆ ಮತ ಹಾಕಿದ್ರು ಪತ್ನಿ ಅನಿತಾ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೊಸೆ ರೇವತಿ ನಿಖಿಲ್ ಸಹ ಒಟ್ಟಾಗಿ ಬಂದು ಮತವನ್ನ ಹಾಕಿದ್ರು ಘಟಾನಿಗಳು ಒಂದ್ ಕಡೆ ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಇನ್ನು ಬಿಡದಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಮತವನ್ನ ಚಲಾಯಿಸಿದೆ ಏನ ಮುಂದಿನ ಸುದ್ದಿ ವರುಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟಿದ ಘಟನೆ ನಂಜನಗೂಡು ತಾಲೂಕಿನ ಕಾರ್ಯಗ್ರಾಮದಲ್ಲಿ ನಡೆಯಿತು ಕಾರ್ಯಗ್ರಾಮಕ್ಕೆ ಆಗಮಿಸಿದ ವಿ ಸೋಮಣ್ಣ ಮತಗಟ್ಟೆ ಬಳಿ ತೆರಳಬಾರದು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟಿದ್ರು ಈತ ಬೂತ್ಗೆ ತೆರಳಲೇಬೇಕೆಂದು ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು ಸೋಮಣ್ಣ ಬೂತ್ ಪರಿಶೀಲನೆಗೆ ಬಂದಂತಹ ಸಮಯದಲ್ಲಿ ಮತಗಟ್ಟೆ ಬಳಿಯೇ ಕಾರ್ಯಕರ್ತರನ್ನು ತಡೆದು ಘೋಷಣೆ ಕೂಗಿದ್ದಾರೆ ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರುವ ಘಟನೆ ನಡೆಯಿತು ತಕ್ಷಣ ಅಧಿಕಾರಿಗಳಿಗೆ ಕರೆ ಮಾಡಿದ ವಿ ಸೋಮಣ್ಣ ವಸ್ತುಸ್ಥಿತಿ ಗಮನಕ್ಕೆ ತಂದ್ರು ಅಲ್ಲಿ ಇರುವ ಜನರೆಲ್ಲ ಇಲ್ಲಿ ಅವರಲ್ಲ ಅವರನ್ನು ಬಂದು ಒಮ್ಮೆ ವಿಚಾರಿಸಿ ಎಂದು ಹೇಳಿದ್ರು ಪರವಿರುದ್ಧದ ಘೋಷಣೆಗಳ ನಡುವೆ ಮತಗಟ್ಟೆಗೆ ತೆರಳಿದ ಸೋಮಣ್ಣ ಪರಿಶೀಲನೆಯನ್ನು ನಡೆಸಿ ಹೊರಬಂದ್ರು ಒಂಥರ ಪ್ರತಿಷ್ಠಿತ ಕ್ಷೇತ್ರ ವರುಣ ಈಗ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ
ಸಿದ್ದರಾಮಯ್ಯ ಅವರ ತವರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿ ಸೋಮಣ್ಣ ಕಣಕ್ಕೆ ಇಳಿದಿದ್ದಾರೆ. ಮತದಾನ ಪ್ರಕ್ರಿಯೆ ಕೂಡ ನಡೆದಿದೆ. ಒಂದಷ್ಟು ವ್ಯತ್ಯಾಸಗಳು, ಒಂದು ಕಡೆ ಕುರುಬ ಸಮುದಾಯದ ಮತಗಳು, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಮತಗಳು. ಲಿಂಗಾಯತ ಸಮುದಾಯದಲ್ಲಿ ಸೋಮಣ್ಣ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿರೋದ್ರಿಂದ, ವರ್ಣದಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತಗಳು ಇರೋದ್ರಿಂದ ಸೋಮಣ್ಣ ಅವರನ್ನು ಕಣಕ್ಕಿಳಿಸಿದೆ. ಒಂದಷ್ಟು ವಿರೋಧಗಳು, ವ್ಯತ್ಯಾಸಗಳು ಕೂಡ ಬೂತ್ ಪರಿಶೀಲನೆಗೆ ಹೋದಾಗ ಆಗಿದೆ. ಏನೇನು ಎಲ್ಲ ಮತಪಟ್ಟಿಗೆಯಲ್ಲಿ ಭದ್ರವಾಗಿದೆ, 11 ತಾರೀಕು ಫಲಿತಾಂಶ, ಯಾರು ದಿಗ್ವಿಜಯ ಅಂತ ನೋಡೋಣ. ಇನ್ನು ರಾಜ್ಯದಲ್ಲಿ ಮತದಾನದ ವೇಳೆ ಕನಿಷ್ಠ 3 ಸ್ಥಳಗಳಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದಿವೆ. ಅಂದ್ರೆ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ನಿಜಕ್ಕೂ ಚುನಾವಣೆ ಸುಸೂತ್ರವಾಗಿ ನಡೆದಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವ ವ್ಯಕ್ತಿಯ ಮೇಲೆ ಹಲ್ಲೆ ಅಥವಾ ಜನರ ಮೇಲೆ ಅಥವಾ ಪಕ್ಷಗಳ ಮೇಲೆ, ಅಂದ್ರೆ ಪಕ್ಷಗಳ ಕಾರ್ಯಕರ್ತರ ನಡುವೆ ಯಾವುದೇ ರೀತಿಯ ಘಟನೆಗಳು, ಅಂದ್ರೆ ದುರಂತಗಳು ಅಥವಾ ಗಲಾಟೆಗಳು ಆಗಿಲ್ಲ. ಆದ್ರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುಸಬಿನಾಳ ಗ್ರಾಮದಲ್ಲಿ ಅಧಿಕಾರಿಗಳು ಇವಿಎಂ ಬದಲಾಯಿಸುತ್ತಿದ್ದಾರೆ ಮತ್ತು ಮತದಾನ ಮುಗಿದಿದೆ ಎಂಬ ವದಂತಿಯಿಂದಾಗಿ ಗ್ರಾಮಸ್ಥರು ಎಲೆಕ್ಟ್ರಾನಿಕ್ ಮತಯಂತ್ರ ವಿವಿಪ್ಯಾಟ್ ಯಂತ್ರಗಳನ್ನು ಧ್ವಂಸಗೊಳಿಸಿದ್ದು ಮತಗಟ್ಟೆ ಅಧಿಕಾರಿಗಳ ವಾಹನಗಳಿಗೆ ಹಾನಿ ಮಾಡಿದ್ದಾರೆ. ಹೆಚ್ಚುವರಿ ಇವಿಎಂ ಮತ್ತು ವಿವಿಪ್ಯಾಟ್ಗಳನ್ನು ಕಾರಿನಲ್ಲಿ ಸಾಗಿಸಲಾಗುತ್ತಿದ್ದಾಗ ಗ್ರಾಮಸ್ಥರು ಕಾರನ್ನು ತಡೆದಿದ್ದಾರೆ. ಆಕ್ರೋಶಗೊಂಡು ಇವಿಎಂಗಳನ್ನು ಒಡೆದು ಹಾಕಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಘಟನೆ ಹಿನ್ನೆಲೆ 20-25 ಮಂದಿಯನ್ನು ವಶಕ್ಕೆ ಪಡೆದಿದ್ದು ಮತದಾನ ಸುರಕ್ಷಿತವಾಗಿ ನಡೆಯುವಂತೆ ನೋಡಿಕೊಳ್ಳಲಾಯಿತು. ಬೆಂಗಳೂರಿನ ಪದ್ಮನಾಭನಗರದ ಕ್ಷೇತ್ರದ ಪಾಪಯ್ಯ ಗಾರ್ಡನ್ನಲ್ಲಿ ಮತಗಟ್ಟೆಯೊಂದರಲ್ಲಿ ಕೆಲ ಯುವಕರು ಕೋಲು ಹಿಡಿದು ತಮ್ಮ ರಾಜಕೀಯ ಪ್ರತಿಸ್ಪರ್ಧಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಮತದಾನಕ್ಕೆ ನಿಂತಿದ್ದ ಕೆಲ ಮಹಿಳೆಯರಿಗೆ ಮಳೆಯರ ಮೇಲೆ ಹಲ್ಲೆ ನಡೆಸಿದೆ ಎನ್ನಲಾಗಿದೆ. ಇನ್ನೊಂದೆಡೆ ಬಳ್ಳಾರಿ ಜಿಲ್ಲೆಯ ಸಂಜೀವರಾಯನ ಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇವಿಷ್ಟನ್ನ ಹೊರತುಪಡಿಸಿದ್ರೆ ಮತದಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ರಾಜ್ಯದಲ್ಲಿ ನಡೆದಿಲ್ಲ. ಇನ್ನ ಏನೊಂದು ವಿಜಯಪುರದಲ್ಲಿ ನಡೆದ ಘಟನೆಗೆ ಸಂಬಂಧ, ಆ ಗ್ರಾಮದಲ್ಲಿ ಯಾರೆಲ್ಲ ದುಷ್ಕೃತ್ಯವನ್ನು ಎಸಗಿದ್ದಾರೆ, 20-25 ಜನರನ್ನ ಪೊಲೀಸರು ಚೆನ್ನಾಗಿ ತಗೊಂಡು ರುಬ್ಬವ್ರೆ. ಇದು ಪ್ರಜಾಪ್ರಭುತ್ವ, ಮತದಾನ ತಪ್ಪು ಕಲ್ಪನೆ ತಗೊಂಡು ತಾವೇನ್ ಬೇಕಾದ್ರೂ ಮಾಡೋದಲ್ಲ. ಪ್ರಶ್ನಿಸುವ ಅಧಿಕಾರ ಎಲ್ಲರಿಗಿದೆ. ಆದರೆ ಇವಿಎಂ ಮಿಷಿನ್ಗಳನ್ನೇ, ಅಂದ್ರೆ ಮತ ಯಂತ್ರಗಳನ್ನೇ ಧ್ವಂಸಗೊಳಿಸಿರೋದು ಎಷ್ಟು ಸರಿ ಅನ್ನೋ ಒಂದು ವಿಚಾರಣೆಗಳನ್ನು ನಡೀತಾ ಇದೆ. ಇನ್ನು ರಾಜ್ಯದ ವಿವಿಧ ಸ್ವಾಮೀಜಿಗಳು ಉತ್ಸಾಹದಿಂದ ಮತ ಹಾಕಿದ್ದಾರೆ. ಚಿತ್ರದುರ್ಗದ ಕೆಲ ಸ್ವಾಮೀಜಿಗಳು ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಕುರುಬರಹಟ್ಟಿ ಮತಗಟ್ಟೆ ಸಂಖ್ಯೆ 53ರ ಮುಂದೆ ವಿವಿಧ ಮಠಾಧೀಶರು ಸರದಿ ಸಾಲಿನಲ್ಲಿ ನಿಂತು ಓಟ್ ಹಾಕಿದ್ದಾರೆ. ಕುಂಚಿಟಿಗ ಮಠದ ಶಾಂತವೀರ ಶ್ರೀ, ಬೋವಿಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ, ಮಾಚಿದೇವ ಮಠದ ಬಸವ ಮಾಚಿದೇವ ಶ್ರೀ, ಛಲವಾದಿ ಮಠದ ಬಸವನಾಗಿದೇವ ಶ್ರೀ, ಹಾಗೆ ಯಾದವ ಮಠದ ಶ್ರೀಕೃಷ್ಣ ಯಾದವ ಶ್ರೀ ಸೇರಿ ವಿವಿಧ ಮಠಾಧೀಶರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಅಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳು ಮಂಡ್ಯದ ಆದಿಚುಂಚನಗಿರಿಯಲ್ಲಿ ಮತದಾನ ಮಾಡಿದ್ದಾರೆ. ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀ ಸಿದ್ದಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿ ವಿಜಯನಗರ ಜಿಲ್ಲೆಯಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು ಕೂಡ್ಲಿಗಿ ತಾಲೂಕಿನ ಉಜ್ಜಯಿನಿಯ ಶ್ರೀ ಮರುಳಾ ಸಿದ್ದೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆಯಲ್ಲಿ ಅವರು ಮತವನ್ನ ಚಲಾಯಿಸಿದ್ರು. ಸ್ವಾಮೀಜಿಗಳು ಒಂದು ಕಡೆ ಆದ್ರೆ, ಮಠಾಧಿಪತಿಗಳು ಒಂದು ಕಡೆ ಆದ್ರೆ, ಸ್ಯಾಂಡಲ್ವುಡ್ ತಾರೆಯರು ಕೂಡ ಸರದಿ ಸಾಲಿನಲ್ಲಿ ನಿಂತು ಅತ್ಯಂತ ಉತ್ಸಾಹದಿಂದ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಆಶಾ ಭಟ್, ಮಿಲನ ನಾಗರಾಜ್, ಅನಿತಾ ಭಟ್, ಅಮೃತ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಿದ್ದಾರೆ. ಹಾಸನದ ಅರಸೀಕೆರೆಯ ಕಾರೇಹಳ್ಳಿಯಲ್ಲಿ ನಟ ಡಾಲಿ ಧನಂಜಯ್, ಪದ್ಮನಾಭನಗರದ ಬಿಎಂಎನ್ ಕಾಲೇಜ್ನಲ್ಲಿ ನಟ ರಮೇಶ್ ಅರವಿಂದ್ ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ತೆರಳಿ ಓಟ್ ಹಾಕಿದ್ರು. ಅಮೃತ ಅಯ್ಯಂಗಾರ್, ಮೇಘನಾ ಗಾಂವ್ಕರ್ ಮತದಾನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಶೈನ್ ಶೆಟ್ಟಿ ಕುಂದಾಪುರದಲ್ಲಿ ಮತದಾನ ಮಾಡಿ ಉಳಿದವರಿಗೂ ಮತದಾನ ಮಾಡುವಂತೆ ಪ್ರೇರೇಪಿಸಿದ್ರು. ನಟಿ ಅಮೂಲ್ಯ ಜಗದೀಶ್ ದಂಪತಿ ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮತ ಚಲಾಯಿಸಿದ್ದಾರೆ. ನಟ ಜಗ್ಗೇಶ್ ದಂಪತಿ, ನಟ ರಾಕಿಂಗ್ ಸ್ಟಾರ್ ಯಶ್ ದಂಪತಿ ಸಮೇತರಾಗಿ ಚಾಲೆಂಜಿಂಗ್ ಸ್ಟಾರ್ ಯಶ್, ಕಿಚ್ಚ, ಸುದೀಪ್ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಕಾಂತಾರ ನಟಿ ಸಪ್ತಮಿಗೌಡ ಓಟ್ ಹಾಕಿದ್ರೆ ಕತ್ರಗುಪ್ಪೆ ಮತಗಟ್ಟೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಮತ್ತು ಮಲ್ಲೇಶ್ವರಂನಲ್ಲಿ ನಟಿ ಸುಧಾರಾಣಿ ಮತದಾನ ಮಾಡಿದ್ದಾರೆ. ಇನ್ನು ನಟಿ ಪ್ರೇಮ ಹಾಗೂ ಅವರ ಸಹೋದರ ಅಯ್ಯಪ್ಪ ಮತದಾನ ಮಾಡಿದ್ರೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ತಮ್ಮ ಊರಿನಲ್ಲಿ ಮತ ಹಾಕಿದ್ರು. ಇನ್ನು ವಿಧಾನಸಭಾ ಚುನಾವಣೆಗೆ ಚಿತ್ರರಂಗದ ತಾರಾಗಣ ಮಾತ್ರವಲ್ಲದೆ ಮೈಸೂರು ಒಡೆಯರ್ ಕುಟುಂಬಸ್ಥರು ಸಹ ಮತದಾನವನ್ನ ಮಾಡಿದ್ದಾರೆ. ಮೈಸೂರಿನ ಕೆಆರ್ ಕ್ಷೇತ್ರದಲ್ಲಿ ರಾಜವಂಶಸ್ಥೆ ಪ್ರಮೋದಾದೇವಿ ಮತ ಹಾಕಿದ್ರೆ ಯದುವೀರ್ ಕೃಷ್ಣದತ್ತರಾಜ ಒಡೆಯರ್, ತ್ರಿಶಿಕಾ ಕುಮಾರಿ ಕೂಡ ಮೈಸೂರಿನಲ್ಲಿ ಮತದಾನ ಮಾಡಿದ್ದಾರೆ. ನಗರದ ಕೆಆರ್ ಮೊಹಲ್ಲಾದ ಶ್ರೀಕಾಂತ ಶಾಲೆಯಲ್ಲಿ ತ್ರಿಶಿಕಾ ಕುಮಾರಿ ಮತ ಚಲಾಯಿಸಿದ್ದಾರೆ. ಇವರಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಓಟ್ ಹಾಕಿದ್ರು. ಮೈಸೂರು ಜಿಲ್ಲಾ ಚುನಾವಣಾ ರಾಯಭಾರಿಯಾಗಿರುವ ಜಾವಗಲ್ ಶ್ರೀನಾಥ್ ಕುವೆಂಪು ನಗರದ ಜ್ಞಾನಗಂಗಾ ಶಾಲೆ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು. ಸರತಿ ಸಾಲಿನಲ್ಲಿ ನಿಲ್ಲುವ ಮೂಲಕ ಶ್ರೀನಾಥ್ ಎಲ್ಲಾ ಮತದಾರರ ಗಮನವನ್ನ ಸೆಳೆದ್ರು. ಇನ್ನು ವಿಶೇಷವಾಗಿ ಕಾಣಿಸಿಕೊಂಡಿದ್ದು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತ ಹಿರಿಯ ಜೀವಗಳು ಕರ್ನಾಟಕದಲ್ಲಿ ಮತವನ್ನು ಚಲಾಯಿಸಿದ್ದು. ಹೌದು ವೀಕ್ಷಕರೇ, ತುಂಬಾನೇ ವಿಶೇಷವಾದ ಸಂದೇಶವನ್ನು ಕೂಡ ಅವರುಗಳು ನೀಡಿದ್ರು. ಪದ್ಮಶ್ರೀ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಮತ್ತು ಸುಕ್ರಿ ಬೊಮ್ಮಗೌಡ ಇಳಿ ವಯಸ್ಸಿನಲ್ಲೂ ಉತ್ಸಾಹದಿಂದ ಬಂದು ಮತ ಚಲಾಯಿಸಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹುಲಿಕಲ್ಲು ಗ್ರಾಮದ
ಮತಗಟ್ಟೆಗೆ ಬಂದು ಸಾಲುಮರದ ತಿಮ್ಮಕ್ಕ ಮತದಾನ ಮಾಡಿದ್ದಾರೆ. ತಮ್ಮ ಕುಟುಂಬದೊಂದಿಗೆ ಓಟ್ ಮಾಡಿರುವ ಸಾಲುಮರದ ತಿಮ್ಮಕ್ಕ ಬಳಿಕ ಫೋಟೋಗೆ ಪೋಸ್ ನೀಡಿದ್ರು. ಅದೇ ರೀತಿ ಮತ್ತರು ಪದ್ಮಶ್ರೀ ಪುರಸ್ಕೃತ ಸಕ್ರಿ ಬೊಮ್ಮಗೌಡ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಗೇರಿ ಗ್ರಾಮದ ಮತಗಟ್ಟೆ ಸಂಖ್ಯೆ 182ರಲ್ಲಿ ಹಿರಿಯರಾದ ಸುಕ್ರಿ ಬೊಮ್ಮಗೌಡ ಮತ ಚಲಾಯಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಊರ ಅಭಿವೃದ್ಧಿ ಮಾಡುವವರು ಆಯ್ಕೆಯಾಗಬೇಕು, ಹಾಲಕ್ಕಿ ಜನಾಂಗವನ್ನು ಎಸ್ಸಿ ಜೊತೆ ಸೇರಿಸಬೇಕೆಂದು ಸುಕ್ರಿ ಬೊಮ್ಮಗೌಡ ಅಭಿಪ್ರಾಯಪಟ್ಟರು. ಇನ್ನು ಮುಂದಿನ ಸುದ್ದಿ, ಈ ಬಾರಿಯ ಚುನಾವಣೆ ವೇಳೆ ಸಾವು ಹುಟ್ಟು ಎಲ್ಲಕ್ಕೂ ಸಾಕ್ಷಿಯಾಗಿದೆ ಈ ಬಾರಿಯ ಮತದಾನ. ಮತ ಚಲಾಯಿಸಲು ಬಂದಿದ್ದ ವೃದ್ಧೆ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಕ್ಷೇತ್ರ ವ್ಯಾಪ್ತಿಯ ಯರಜುರ್ವಿಯಲ್ಲಿ ನಡೆಯಿತು. ಯರಜುರ್ವಿ ಗ್ರಾಮದ 70 ವರ್ಷದ ಪಾರವ್ವ ಸಿದ್ನಾಳ ಮತದಾನಕ್ಕೂ ಮುನ್ನ ಮತಗಟ್ಟೆ ಆವರಣದಲ್ಲಿ ಲೋ ಬಿಪಿಯಿಂದ ಕುಸಿದು ಬಿದ್ದು ನಿಧನರಾಗಿದ್ದಾರೆ. ಮತ್ತೊಂದೆಡೆ ಮತದಾನಕ್ಕೆ ಬರುತ್ತಿದ್ದ ವ್ಯಕ್ತಿ ಆನೆ ದಾಳಿಗೆ ಬಲಿಯಾಗಿರುವ ದುರ್ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಮಾದೇಶ್ವರ ಬೆಟ್ಟದ ತೋಕೆರೆ ಗ್ರಾಮದ ಪುಟ್ಸ್ವಾಮಿ ಮೃತದೃತವಿಯಾಗಿದ್ದಾರೆ. ಇನ್ನು ಮತದಾನ ಕೇಂದ್ರದ ಆವರಣದಲ್ಲೇ ತಾಯಿ ಮಗುವಿಗೆ ಜನ್ಮ ನೀಡಿರುವಂತಹ ಅಪರೂಪದ ಒಂದು ಘಟನೆ ಕೂಡ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಕೋರ್ಲಗುಂದಿ ಗ್ರಾಮದ ಮತದಾನ ಕೇಂದ್ರದಲ್ಲಿ ನಡೆದಿದೆ. ಮತದಾನ ಕೇಂದ್ರದಲ್ಲಿಯೇ ಹೆರಿಗೆ ನೋವು ಪ್ರಾರಂಭವಾಗಿದ್ದು ಕೂಡಲೇ ಪಕ್ಕದ ಕೊಠಡಿಗೆ ಕರೆದುಕೊಂಡು ಹೋಗಲಾಗಿದೆ. ಅಷ್ಟರಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದ್ದು ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಇನ್ನು ಕೊನೆ ಸುದ್ದಿಯನ್ನು ನೋಡೋಣ. ಆಸ್ಕರ್ ಪ್ರಶಸ್ತಿ ವಿಜೇತ ದಿ ಎಲಿಫೆಂಟ್ ವಿಸ್ಪರರ್ಸ್ ಖ್ಯಾತಿಯ ಬೊಮ್ಮನ್ ಮತ್ತು ಬೆಳ್ಳಿ ದಂಪತಿ ಹಾಗೂ ನಿರ್ಮಾಪಕಿ ಕಾರ್ತಿಕಿ ಗೊಂಜಾಲ್ವಿಸ್ ಅವರನ್ನ ಸಿಎಸ್ಕೆ ನಾಯಕ ಧೋನಿ ಭೇಟಿಯಾಗಿ ಅಭಿನಂದಿಸಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ವತಿಯಿಂದ ಇವರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದ್ದು ಇದರಲ್ಲಿ ಆಸ್ಕರ್ ವಿಜೇತ ದಿ ಎಲಿಫೆಂಟ್ ವಿಸ್ಪರರ್ಸ್ ಚಿತ್ರದ ನಿರ್ದೇಶಕರು ಹಾಗೂ ಆನೆ ಪಾಲಕ ದಂಪತಿ ಖುಷಿ ಖುಷಿಯಾಗಿ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಈ ಮೂವರಿಗೆ 7ನೇ ನಂಬರ್ನ ಜರ್ಸಿಯನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಲಾಯಿತು. ಅದೇ ಸಮಯದಲ್ಲಿ ಅವರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಪರವಾಗಿ ಮೊಮೆಂಟೋ ನೀಡುವುದರೊಂದಿಗೆ ಆನೆಗಳ ಆರೈಕೆಯಲ್ಲಿ ಮಧುಮಲೈ ಹುಲಿ ಸಂರಕ್ಷಣಾ ಪ್ರತಿಷ್ಠಾನಕ್ಕೆ ದೇಣಿಗೆಯನ್ನು ಕೂಡ ನೀಡಲಾಗಿದೆ. ಎಸ್ ವೀಕ್ಷಕರೇ, ಒಂದು ಕಡೆ ಇಡೀ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಕಾವು ತಣ್ಣಗಾಗಿದೆ, ಇನ್ನೇನಾದರೂ ಕುತೂಹಲ ಮಾತ್ರ. 13ನೇ ತಾರೀಕು ಫಲಿತಾಂಶ. ಕರ್ನಾಟಕ ಟಿವಿ ಅಕ್ಟೋಬರ್ ತಿಂಗಳಿಂದ ಕೂಡ ಸರ್ವೆಯನ್ನ ಮಾಡ್ಕೊಂಡ್ ಬರ್ತಾ ಇತ್ತು. ಒಂದಷ್ಟು ವ್ಯತ್ಯಾಸಗಳು, ಒಂದಷ್ಟು ಲೆಕ್ಕಾಚಾರಗಳು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಈ ಬಾರಿ ಕರ್ನಾಟಕ ಟಿವಿ ಕರ್ನಾಟಕ ಚುನಾವಣೆಯನ್ನು ವಿಶ್ಲೇಷಿಸಿರುವಷ್ಟು ಯಾವ ಮಾಧ್ಯಮಗಳು ಮಾಡಿಲ್ಲ. ಸತತವಾಗಿ 6 ತಿಂಗಳಿಂದ ಸರ್ವೆಯನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಎಕ್ಸಿಟ್ ಪೋಲ್ ಕೂಡ ಮಾಡ್ತೀವಿ ನಾಳೆ. ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಅಕ್ಯುರೇಟ್ ಎಕ್ಸಿಟ್ ಪೋಲ್ ಏನು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಯಾಕಂದ್ರೆ ಇನ್ನು ವೋಟಿಂಗ್ ಈಗ ತಾನೆ ಕೆಲ ಗಂಟೆಗಳಲ್ಲಿ ಮುಕ್ತಾಯವಾಯಿತು, ಸರಿಯಾದ ಪರ್ಸೆಂಟೇಜ್ ಸಿಕ್ಕಿರಲ್ಲ. ಹೀಗಾಗಿ ಯಾವುದೇ ಗಡಿಬಿಡಿ ಆತುರ ಇಲ್ಲ. ನಾಳೆ ಸಂಪೂರ್ಣ ಎಕ್ಸಿಟ್ ಪೋಲ್ ತಿಳಿಸ್ತೀವಿ, ಯಾವಾಗ ಏನು ಅಂತ ನಿಮಗೆ ಮಾಹಿತಿ ಸಿಗುತ್ತೆ, ಎಷ್ಟು ಗಂಟೆಗೆ ಪ್ರಸಾರ ಆಗುತ್ತೆ ಅಂತ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.